Hi friends, Malayga Madu channel ke swagata. Yeh dano baanale roti, atwa baanale roti, atwa chini tarte roti. Anek hesru galinda karitare ee tindi ana. Idu tumba haleya tindi. Idu beligina breakfast ge olle gatti adantha tindi adrinde tanimiya maadi torustiddene. Neevu try maadi tumba tasty agide. Iga hege maadutanta nodova. ದಪ್ಪ ರೊಟ್ಟಿ ಅಥವಾ ಬಾಣಲೆ ರೊಟ್ಟಿಗೆ ನೋಡಿ 2 ಕಪ್ ಕಟ್ ಸಾಂಬಾರ್ ಅಕ್ಕಿ 1 ಕಪ್ ಬೆಳ್ತಿಗೆ ಅಕ್ಕಿ ಮತ್ತೆ ಅರ್ಧ ಕಪ್ ಉದ್ದಿನ ಬೇಳೆ ತಗೊಂಡಿದ್ದೇನೆ ಇದು ತುಂಬಾ ಹಳೆಯ ವಿಧಾನ ದೋಸೆ ಮಾಡುವಂತದ್ದು ತುಂಬಾ ರುಚಿಯಾಗಿರುತ್ತದೆ ತುಂಬಾ ಟೇಸ್ಟಿ ಆಗಿದೆ ಅದರಿಂದ ಇದನ್ನ ನಾನು ನಿಮಗೆ ತೋರಿಸಿದ್ದೇನೆ ನನಗೆ ತುಂಬಾ ಇಷ್ಟ ಅದು ನೀವು ಮಾಡಿ ನೋಡಿ ಇದನ್ನ ಈಗ ಈ ಅಕ್ಕಿಯನ್ನ 1-4 ಗಂಟೆ ನೆನೆಲಿಕ್ಕೆ ಬಿಡುವ ನಾಲ್ಕು ಗಂಟೆ ನೆನೆಸಿಟ್ಟಾಕಿಯನ್ನ ತೊಳೆದು ಇಟ್ಕೊಂಡಿದ್ದೇನೆ ಈಗ ಅದನ್ನು ರುಬ್ಕೋಬೇಕು ನಾವು ಮೊದಲಿಗೆ ನಾನು ಉದ್ದನ್ನು ರುಬ್ಕೊಳ್ತಾ ಇದ್ದೇನೆ ಆ ನಂತರ ಇದು ಕಟ್ ಸಾಂಬಾರ್ ಮತ್ತು ಬೆಳ್ತಿಗೆಯನ್ನು ಒಟ್ಟಿಗೆ ಹಾಕಿ ರುಬ್ಕೊಳ್ತಿದ್ದೇನೆ ಇದನ್ನು ಬೇರೆ ಬೇರೆಯಾಗಿ ನೆನೆಸಿಡ್ಬೇಕಂತಿಲ್ಲ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ನೆನೆಸಿಟ್ಟಿದ್ದೇನೆ ಇದೆರಡನ್ನು ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ನೆನೆಸಿಡ್ಬೋದು ನೋಡಿ ಇಲ್ಲಿ ನಾನು ಕಡ್ದಿಟ್ಟಿದ್ದೇನೆ ಉದ್ದನ್ನು ನುಣ್ಣಗೆ ರುಬ್ಬಿದ್ದೇನೆ ಆ ನಂತರ ಅಕ್ಕಿಯನ್ನು ತರಿತರಿಯಾಗಿ ಅಂದರೆ ನೀವು ಇಡ್ಲಿ ಹಿಟ್ಟಿಗೆ ಹೇಗೆ ರುಬ್ಕೊಳ್ತೀರಿ ಅದೇ ಥರ ರುಬ್ಕೊಳ್ಳಿ ಆಮೇಲೆ ಇದನ್ನು ಉಪ್ಪು ಹಾಕಿ ಕಲಸಿಡಿ ನಂತರ ಇದೀಗ ನಾಳೆ ಬೆಳಿಗ್ಗೆ ಮಾಡೋದ್ರಿಂದ ಅದು ಫಾರ್ಮೆಂಟ್ ಆಗ್ತದೆ ಆಮೇಲೆ ನಾಳೆ ಬೆಳಿಗ್ಗೆ ನಾವು ದೋಸೆ ಮಾಡುವ ನೋಡಿ ಅದಕ್ಕೆ ಕಡ್ಕ ಒಲೆ ಮೇಲೆ ಇಟ್ಟಿದ್ದೇನೆ ಅದಕ್ಕೆ 1-2 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ ಮತ್ತು 1 ಗಡ್ಡೆ ಈರುಳ್ಳಿಯನ್ನು ಹಾಕಿದ್ದೇನೆ ಇದನ್ನು ಕೆಂಪಗಾಗಿಸಿ ನಾವು ಅದನ್ನು ಹಿಟ್ಟಿಗೆ ಹಾಕ್ಕೊಳ್ಬೇಕು ಈ ಒಗ್ಗರಣೆಯನ್ನು ಅಂದರೆ ಈರುಳ್ಳಿ ಒಗ್ಗರಣೆಯನ್ನು ಈ ದೋಸೆಗೆ ನಾವೀಗ ಹಾಕಬೇಕು ಅಂದರೆ ಕಡ್ದಿಟ್ಟ ಹಿಟ್ಟಿಗೆ ನಾವು ಹಾಕಿ ಈರುಳ್ಳಿ ಒಗ್ಗರಣೆಯನ್ನು ಚೆನ್ನಾಗಿ ಕಲಸಿ ಇದನ್ನು ಈಗ ಒಂದು ಬಾಣಲೆಯಲ್ಲಿ ಹೊಯ್ಯಬೇಕು ಅದಕ್ಕೆ ನಾನೀಗ ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೇನೆ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೇನೆ ಅದಕ್ಕೆ 1-2 ಸ್ಪೂನು ತೆಂಗಿನ ಎಣ್ಣೆ ಹಾಕಬೇಕು ಇದಕ್ಕೆ ತೆಂಗಿನ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಅಂದರೆ ರುಚಿ ಹೆಚ್ಚಾಗ್ತದೆ ಎಣ್ಣೆ ಹಾಕಿದಷ್ಟು ಆದ್ದರಿಂದ 2 ಸ್ಪೂನು ಎಣ್ಣೆ ಹಾಕಿದ್ದೇನೆ ಇದಕ್ಕೆ ನಾವೀಗ ದೋಸೆಯನ್ನು ಹೊಯ್ಯುವುದು ಹಿಟ್ಟನ್ನು ಹೊಯ್ತಿದ್ದೇನೆ ಇದು ಬೆಳಗ್ಗೆ ತುಂಬ ಸುಲಭ ಯಾಕೆಂದರೆ ದೋಸೆ ಹೊಯ್ತಾ ಕೂತ್ಕೊಳ್ಬೇಕಂತಿಲ್ಲ ನೀವು ಎಷ್ಟು ದಪ್ಪ ಕೂಡ ಹೊಯ್ಬೋದು ಹೊಯ್ದು ಮುಚ್ಚಿಡಿ ಈಗ ದೋಸೆ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ತಿರುಗಿಸಿ ಹಾಕಬೇಕು ನೋಡಿ ಸುಲಭದಲ್ಲಿ ಏಳ್ತದೆ ದೋಸೆ ನೋಡಿ ತುಂಬ ರುಚಿಯಾಗಿರ್ತದೆ ಇದು ಇನ್ನೊಂದು ರೊಟ್ಟಿ ಹೊಯ್ದಿದ್ದೇನೆ ಇನ್ನೊಂದು ದೋಸೆ ಹೊಯ್ದಿದ್ದೇನೆ ಇದಕ್ಕೀಗ ನಾವು ನೀವು ಸ್ವಲ್ಪ ಚಂದ ಮಾಡಬೇಕು ದೋಸೆ ಅಥವಾ ಮಕ್ಕಳಿಗೆ ಇಂಟ್ರೆಸ್ಟ್ ಆಗಬೇಕು ತಿನ್ನಲಿಕ್ಕೆ ಇಷ್ಟ ಆಗಬೇಕು ಅಂತ ಹೇಳಿದರೆ ಈ ಥರ ಮಾಡ್ಬೋದು ಹೀಗೆ ಮಾಡಿ ದೋಸೆಯನ್ನು ಕಟ್ ಮಾಡಿ ಕೂಡ ತೋರಿಸಿದ್ದೇನೆ ನೀವು ಮಾಡಿ ನೋಡಿ ತುಂಬ ಸುಲಭವಾದದ್ದು ಬೆಳಿಗ್ಗೆ ದೋಸೆ ಹೊಯ್ಬೇಕಂತಿಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯ ದೋಸೆ ಹೊಟ್ಟೆಗಟ್ಟಿಯಾಗಿರ್ತದೆ ಮಕ್ಕಳಿಗೂ ಒಳ್ಳೆಯದು ನೋಡಿ ಇಷ್ಟಪಟ್ಟು ತಿಂತಾರೆ ಒಂಥರ ಕೇಕ್ ಥರ ಇದೆ ಆದ್ದರಿಂದ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ತದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡಿ ಅಷ್ಟೇ ಅಲ್ಲದೆ ಇದರ ತಿನ್ನುವಾಗ ನಾನು ಈರುಳ್ಳಿಯನ್ನು ಹಾಕಿದ್ದೇನೆ ಅದು ಬಾಯಿಗೆ ಸಿಕ್ಕಿ ತುಂಬ ರುಚಿಯಾಗಿರ್ತದೆ ನೀವು ಮಾಡಿ ನೋಡಿ ನನಗೆ ತುಂಬ ಇಷ್ಟ ಈ ದೋಸೆ ಆದ್ದರಿಂದ ನಿಮಗೆ ಮಾಡ್ತಾ ಇದ್ದೇನೆ ಮಾಡಿ ತೋರಿಸ್ತಾ ಇದ್ದೇನೆ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು